ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಎಲ್ಲರೂ ಇವತ್ತು ಸಂಡೇ ನೋಡ್ರಿ ಆಲ್ರೆಡಿ ನೈನ್ ಫಾರ್ಟಿ ಆಯಿತು ಸಂಡೇ ಆಗಿದ್ದರಿಂದ ಸ್ವಲ್ಪ ಇವತ್ತು ಎಲ್ಲ ಕೆಲಸಗಳು ಸ್ವಲ್ಪ ಲೇಟ್ ಲೇಟೇ ಯಾಕಂದ್ರೆ ನಾನು ಸ್ವಲ್ಪ ಡೈಲಿ ಐದೂವರೆ ಆರು ಗಂಟೆಗೆ ಎದ್ದೇಳ್ತೇನಲ್ಲ ಅಂಥೇಳಿ ಸ್ವಲ್ಪ ಲೇಟಾಗಿ ಎದ್ನಿ ಹಾಗಾಗಿ ಕೆಲಸಗಳು ಎಲ್ಲ ಉಲ್ಟಾ ಪಲ್ಟಾ ಅಂದರೆ ಎಲ್ಲ ಲೇಟ್ ಲೇಟಾಗಿದ್ದಾವೆ ಇವತ್ತು ಎಲ್ಲರದ್ದು ನಷ್ಟ ಆಯಿತು ಏನೂ ಪ್ಲ್ಯಾನಿಂಗ್ ಇಲ್ಲ ಅಂಥೇಳಿ ನಾನು ಅವಲಕ್ಕಿನ ಮಾಡಿದ್ದೆ ಎಲ್ಲಾರದು ನಾಷ್ಟೂ ಆಯಿತು ನಾಷ್ಟ ಆದಮೇಲೆ ಈಗ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡ್ಕೋಬೇಕು ಪಾತ್ರೆನೂ ತೊಳಿಬೇಕು ಸ್ವಲ್ಪ ಕೆಲಸನೂ ಐತಿ ಮತ್ತು ಹಸ್ಬೆಂಡು ಸ್ವಲ್ಪ ಕೆಲಸ ಐತೆ ಅಂತ ಜಸ್ಟ್ ಹೊರಗಡೆ ಹೋದರು ದೊಡ್ಡ ಮಗನೂ ಈಗ ಆಟ ಆಡ್ತೀನಿ ಅಂತ ಹೊರಗಡೆ ಹೋಗಿದ್ದ ನನ್ನ ಫ್ರೆಂಡ್ಸ್ ಜೊತೆ ಚಿಕ್ಕವನು ನಾನು ಅಷ್ಟೇ ಈಗ ಮನೆಯಾಗ ಈಗ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಅಂದರೆ ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ಯಾಕಂದರೆ ಉಳಿದಿರೋ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದು ಅದರ ಪಾತ್ರೆ ಮಾತ್ರ ಮುಗಿಯೋದೇ ಇಲ್ಲ ಯಾಕಂದ್ರೆ ಬಟ್ಟೆ ಒಂದು ಸಾರಿ ವಾಶ್ ಮಾಡ್ತೇವೆ ಮುಗಿದು ಹೋಗ್ಬಿಡ್ತೈತಿ ಕಸ ಗುಡಿಸ್ದೆ ಒಂದು ಟೈಮ್ ಮುಗೀತು ಆದರೆ ಪಾತ್ರೆ ಎಷ್ಟು ತಿಂತೀವಿ ಮೂರು ಟೈಮ್ ನಾಲ್ಕು ಟೈಮ್ ಹಾಗೆ ಆಗ್ತಾನೆ ಇರ್ತೈತಿ ತೊಳೆದು ತೊಳೆದು ಒಂದೊಂದು ಸಾರಿ ಸಾಕಾಗಿರ್ತೈತಿ ನನಗಂತೂ ತೊಳಿಲಿಲ್ಲ ಅಂದರೆ ಒಂದು ರಾಶಿ ಆಗಿಬಿಡ್ತಾವು ಸೊ ಈಗ ನಾಷ್ಟ ಆದಷ್ಟು ನಾನು ಪಾತ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೇನೆ ಪಾತ್ರೆ ಎಲ್ಲ ಕ್ಲಿಯರ್ ಆದಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಕೆಲವೊಬ್ಬರಿಗೆಲ್ಲ ಹಾಯ್ ಹೇಳೋದೈತಿ ಅದ್ರ ಜೋಡಿ ಮೊನ್ನೆ ಗ್ರೋಸರಿ ಶಾಪಿಂಗ್ ಒಳಗೆ ನಾನು ನೂಪೂರ್ ಮೆಹಂದಿ ಪೌಡ್ರ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಿ ಒಬ್ಬರು ನಂಗೆ ಕಮೆಂಟ್ ಮಾಡಿದ್ದಾರೆ ಅಕ್ಕ ನೀವು ಹೆಂಗೆ ಯೂಸ್ ಮಾಡ್ತೀರಿ ಏನೇನು ಹಾಕ್ತೀರಿ ಅದ್ರ ಜೊತೆ ಆಮೇಲೆ ಹೆಂಗೆ ಅಪ್ಲೈ ಮಾಡ್ಕೊಳ್ತೀರಿ ತೋರಿಸ್ಕೊಡ್ರಿ ಅಂತ ಹೇಳಿದ್ರು ಹೆಂಗೂ ಇವತ್ತು ನಾನು ಮೆಹಂದಿ ತಲೆಗೆ ಹಾಕ್ಕೊಳಕತ್ತಿದ್ನಿ ಅದ್ರ ಜೋಡಿ ನಿಮ್ಮ ಜೊತೆಷ ಶೇರ್ ಮಾಡ್ಕೊಂಡೋಗ್ತತಿ ಅದ್ರಾಗ ನಾನು ಏನೇನು ಹಾಕ್ತೀನಿ ಹೆಂಗೆ ಹಚ್ಕೊಳ್ತೀನಿ ಅಂತ ತೋರಿಸ್ಕೊಟ್ರಾಯ್ತು ಅಂತ ಅಂದ್ಕೊಂಡೇನಿ ನಾನು ಯಾವಾಗಲೂ ಮೈನ್ ಬೆಳಿಗ್ಗೆ ಆರು ಗಂಟೆಗೆ ಹಚ್ಕೊಂಡ್ಬಿಡ್ತಿದ್ನಿ ಆರು ಗಂಟೆ ಅಂದರೆ ಬೆಳಿಗ್ಗೆ ಹಚ್ಕೊಂಡ ತಕ್ಷಣ ಕೆಲಸ ಮಾಡಿ ಹತ್ತು ಗಂಟೆ ಕೆಲಸ ಮುಗಿಯೋಷ್ಟೊತ್ತಿಗೆ ಆರಾಮಾಗಿ ಸ್ನಾನ ಮಾಡ್ಕೊಂಡ್ಬಿಡೋದು ಅದು ಹಚ್ಕೊಂಡಂಗೂ ಅನಿಸೋದಿಲ್ಲ ಈಗ ಹತ್ತು ಹನ್ನೊಂದು ಗಂಟೆಗೆ ಹಚ್ಕೊಂಡ್ಬಿಟ್ರೆ ಬಿಡ್ತೈತಿ ಮಧ್ಯಾಹ್ನವರೆಗೂ ಕೂತ್ಕೊಳ್ಳೋದು ಅಂದ್ರೆ ಏನೂ ಕೆಲಸಾನೂ ಆಗೋದಿಲ್ಲ ಒಂಥರ ಅರ್ಧ ದಿವಸ ಎಲ್ಲ ಅದರೊಳಗೆ ಹೋಯ್ತೇನೋ ಹಂಗೆ ಅನ್ಸಿಬಿಡ್ತೈತಿ ಸೊ ಸಂಡೇ ಸ್ವಲ್ಪ ಕೆಲಸನೂ ಲೇಟ್ ಆಯಿತು ಏನೂ ಮಾಡೋಕ್ಕಾಗೋದಿಲ್ಲ ಈಗ ಪಾತ್ರೆ ಎಲ್ಲ ತೊಳೆದು ಎಲ್ರಿಗೂ ಹಾಯ್ ಹೇಳಿ ಲಾಸ್ಟ್ ಮೆಹಂದಿ ನಾನು ಹೆಂಗೆ ಹಚ್ಕೊಳ್ತೀನಿ ಏನೇನು ಅದ್ರ ಜೊತೆ ಮಿಕ್ಸ್ ಮಾಡಿ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ನಾನು ಆಮೇಲೆ ಸಿಗ್ತೇನೆ ಕಿಚನೆಲ್ಲ ಕ್ಲೀನ್ ಆಯಿತು ನೋಡಿ ಈಗ ನಾನು ಪಾತ್ರೆ ಅಷ್ಟೊಂದು ಇರಲಿಲ್ಲ ತಿಂಡಿದು ಅಷ್ಟೇ ತೊಳೆದು ಇಟ್ಟಿದ್ದೀನಿ ಸೈಡು ಮತ್ತು ನೀವು ಅಡುಗೆ ಮಾಡಿದ ಪಾತ್ರೆ ಎಲ್ಲ ಎಲ್ಲಿ ಇಡ್ತೀರಿ ಅಂತ ಕೇಳ್ತಾಯಿದ್ರಿ ನೋಡಿ ನಾನು ಇಲ್ಲೇ ಇಡ್ತೀನಿ ಕಾರ್ನರಲ್ಲಿ ಕುಕ್ಕರೆಲ್ಲ ಸೊ ನಾನೀಗ ಸ್ವಲ್ಪ ಜನರಿಗೆ ಮಾತ್ರ ಹಾಯ್ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಎಲ್ರಿದು ಹೇಳಬೇಕು ಎಲ್ರಿಗೂ ರಿಪ್ಲೈ ಮಾಡಬೇಕು ಅಂದ್ರೆ ತುಂಬ ಟೈಮ್ ಆಗುತ್ತೆ ಸ್ವಲ್ಪ ಜನರಿಗೆ ಹಾಯ್ ಹೇಳಿಬಿಟ್ಟು ಈಗ ನೆಕ್ಸ್ಟ್ ಮೆಹಂದಿ ಅಪ್ಲೈ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಮೊದಲೇದಾಗಿ ಪ್ರದೀಪ್ ದೀಪು ಅವರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ದೀಪ ಅವರೇ ಹೇಗಿದ್ದೀರಾ ರಶ್ಮಿ ಜಿ ಎಸ್ ಅವರು ನಾವು ಫಸ್ಟ್ ಗುಲ್ಬರ್ಗಾದಲ್ಲಿ ಇದ್ದಿದ್ದು ಅಂತ ಹೇಳ್ತಾ ಇದ್ದಾರೆ ಹಾಯ್ ರಶ್ಮಿ ಅವರೇ ಹೇಗಿದ್ದೀರಾ ಜ್ಯೋತಿ ಅವರು ಹಾಯ್ ಅಕ್ಕ ಸೂಸ್ಲಾ ತುಂಬ ಚೆನ್ನಾಗಿತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ತೋರಿಸಿ ಡೈಲಿ ವ್ಲಾಗ್ ಅಕ್ಕ ಅಂತ ಕೇಳ್ತಾ ಇದ್ದಾರೆ ಮಾಡ್ತೀನಿ ಆದರೆ ಸ್ವಲ್ಪ ಅದೇ ನನಗೆ ಟೈಮಿಂಗ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಡೈಲಿ ಇಲ್ಲ ಮಕ್ಕಳನ್ನೆಲ್ಲ ನಾನು ತೋರಿಸ್ತೀನಿ ಆದರೆ ಹಸ್ಬೆಂಡ್ ಇನ್ನೂ ಅಷ್ಟೊಂದು ಅವ್ರಿಗೆ ಕಂಫರ್ಟೇಬಲ್ ಅನ್ನಿಸ್ತಾ ಇಲ್ಲ ಕ್ಯಾಮ್ರಾ ಮುಂದೆ ಎಲ್ಲ ಬರೋಕ್ಕೆ ನೋಡೋಣ ಮುಂದೆ ಯಾವಾಗಲಾದರೂ ಬರ್ತಾರೇನೋ ಅಂತ ಅಂದ್ಕೊಂಡಿದ್ದೀನಿ ಪ್ರದೀಪ್ ದೀಪು ಅವರು ಹಾಯ್ ಇದ್ದಾರೆ ಹಾಯ್ ದೀಪು ಹೇಗಿದ್ದೀರಾ ಶಿಡ್ಜಲ್ಪ ಪ್ರಕಾಶ್ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಹೇಗಿದ್ದೀರಾ ನೀವು ರಾಹುಲ್ ಗೋಕಾಕ್ ಇವರು ಉತ್ತರ ಕರ್ನಾಟಕದವರು ಅಂತ ಅನಿಸ್ತೈತಿ ಮಸ್ತ್ ಆಗ್ಯದ ರೀ ಅಕ್ಕಾರ ಅಂತ ಹೇಳಿದರು ಥ್ಯಾಂಕ್ ಯು ರೀ ಸವಿತಾ ಮೇಟಿ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಸವಿತಾ ಹೆಂಗದಿರಿ ಲಲಿತಾ ಬೇಮ್ ಹಾಯ್ ಹೇಳಿದ್ದಾರೆ ಹಾಯ್ ಲಲಿತಾ ಹೇಗಿದ್ದೀರಾ ಮಧುರಾ ರೆಡ್ಡಿ ಹಾಯ್ ಅಕ್ಕ ಅಂತ ಹೇಳಿದ್ದಾರೆ ಹಾಯ್ ಮಧುರಾ ಹೇಗಿದ್ದೀರಾ ರೇಣುಕಾ ಪಾಟೀಲ್ ಸೂಪರ್ ಅಕ್ಕ ಯುವರ್ ಆಲ್ ವಿಡಿಯೋಸ್ ಸೂಪರ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ರೇಣುಕಾ ಹೆಂಗದಿರಿ ದೀಪಾ ಕೊರ್ವಾರ್ ರಾಜೇಶ್ ದೀಪಾ ಕೊರ್ವಾರ್ ಅವರು ಹಾಯ್ ಹೇಳಿದ್ದಾರೆ ಹಾಯ್ ದೀಪಾ ಹೇಗಿದ್ದೀರಾ ಆರ್ತಿ ಕುಲಕರ್ಣಿ ನೈಸ್ ವ್ಲಾಗ್ ನೀವು ಉತ್ತರ ಕರ್ನಾಟಕದಲ್ಲಿ ಯಾವ ಊರು ಅಂತ ಕೇಳಿದ್ದಾರೆ ನನ್ನ ಊರು ಬೈಲ್ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ತಾಲೂಕು ಹಸ್ಬೆಂಡ್ದು ಬೆಳಗಾವಿ ಜಿಲ್ಲೆ ಗೋಕಾಕು ಮಾಲಾಶ್ರೀ ಪಾಟೀಲ್ ಅವರು ಗುಲ್ಬರ್ಗಾದಿಂದ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಮಾಲಾಶ್ರೀ ಹೆಂಗದಿರಿ ಆಯಿತು ನೀವು ಅಂತ ಕೇಳಿ ವೀಣಾ ಶ್ರೀಧರ್ ಹಾಯ್ ಸೌಮ್ಯ ನಾನು ಫಸ್ಟ್ ಟೈಮ್ ನಿಮ್ಮ ವ್ಲಾಗ್ ನೋಡಿದೆ ತುಂಬ ಆಯಿತು ನಾನು ಕೂ ನಾನು ಕೂಡ ಉತ್ತರ ಕರ್ನಾಟಕದವಳೆ ನನ್ನ ಊರು ಹತ್ತನಿ ಈಗ ನಾನು ಇರೋದು ಬೆಂಗಳೂರಲ್ಲಿ ನಿಮ್ಮ ವ್ಲಾಗ್ ನೋಡಿ ಕಮೆಂಟ್ ಮಾಡಿದೆ ನೀವು ಮಂಡಕ್ಕಿ ಸೂಸ್ಲಾ ಮಾಡಿದ್ದು ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ಹಾಯ್ ವೀಣಾ ಅವರೇ ನಿಮ್ಮ ಕಮೆಂಟ್ ನೋಡಿ ಭಾಳ ಆಯಿತು ಅದ್ರಾಗ ನೀವು ಅತ್ನಿಯವ್ರು ಅಂತ ಕೇಳಿ ಭಾಳ ಖುಷಿ ಆಯ್ತು ಯಾಕಂದ್ರೆ ಅತ್ನಿ ಇರೋದು ಗೋಕಾಕ್ ಅಂತಕನ ಇನ್ನೂ ಖುಷಿ ಆಯ್ತು ನನಗೆ ನಾನು ನಿಮ್ಮ ಹೊಸ ಸಬ್ಸ್ಕ್ರೈಬರ್ ಅಮೃತ ಅಂತ ನಾವು ಉತ್ತರ ಕರ್ನಾಟಕದವರು ಬೆಂಗಳೂರಲ್ಲಿರೋದು ನಿಮ್ಮ ಎಲ್ಲ ವೀಡಿಯೋಸ್ ನೋಡಿದೆ ತುಂಬ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಹಾಯ್ ಅಮೃತ ನನಗೂ ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ ನೀವು ಉತ್ತರ ಕರ್ನಾಟಕದವರು ಅಂತ ಹೇಳಿ ಇನ್ನೂ ಖುಷಿ ಆಯಿತು ಆಶು ಅಕ್ಷು ಹಾಯ್ ಸಿಸ್ಟರ್ ನೈಸ್ ವಿಡಿಯೋ ನೀವು ಶೂಟಿಂಗ್ ಫೋನಲ್ಲಿ ಮಾಡ್ತೀರಾ ಅಥವಾ ಕ್ಯಾಮ್ರಾನ ಅಂತ ಕೇಳಿದ್ದಾರೆ ಇಲ್ಲ ನಾನು ಅದೇ ಫೋನಲ್ಲೇ ಮಾಡ್ತೀನಿ ಹುಷಾ ರಮೇಶ್ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು ಹಾಯ್ ಸಿಸ್ ನಿಮ್ಮ ರಿಲೇಟಿವ್ಸ್ ಎಲ್ಲ ಬೆಳಗಾವಿಲಿ ಇದ್ದಾರೆ ನೀವು ಮಾತ್ರ ಮೈಸೂರಲ್ಲಿ ಮನೆ ಕಟ್ಸಿದ್ದೀರಾ ಹಾಗಾದರೆ ಮೈಸೂರಲ್ಲಿ ಸೆಟ್ಲ್ ಆಗೋದು ನಿಮಗೆ ಬೇಜಾರಾಗಲ್ವ ಎಲ್ಲರೂ ಅಲ್ಲಿದ್ದಾರೆ ನಾನು ಮಾತ್ರ ಇಷ್ಟು ದೂರ ಇದ್ದೀನಿ ಅನ್ನೋ ಫೀಲ್ ಆಗಲ್ವ ಪ್ಲೀಸ್ ಇದ್ರ ಬಗ್ಗೆ ಶೇರ್ ಮಾಡಿ ಬಿಕಾಸ್ ನಮ್ಮದು ಇದೇ ರೀತಿ ನಮ್ಮ ನೇಟಿವ್ ದಾವಣಗೆರೆ ಬಟ್ ನಾವು ಇರೋದು ಬೆಳಗಾವಿಲಿ ಸೊ ಹೇಳಿ ಇಸ್ ಒಪಿನಿಯನ್ ಅಂತ ಕೇಳಿದಾರೆ ಖಂಡಿತ ಅವರೇ ನನ್ನ ಮನಸ್ಸಲ್ಲಿರೋದೇ ನೀವು ಹೇಳಿರೋದು ಯಾಕಂದರೆ ಇದು ಅವಾಗವಾಗ ನನ್ನ ತಲೆಯಲ್ಲಿ ಬಂದು ಹೋಗ್ತಾನೆ ಇರುತ್ತೆ ಯಾಕಂದರೆ ಕೆಲವೊಂದು ಫಂಕ್ಷನಲ್ಲೆಲ್ಲ ನಾನು ಹೋಗೋಕ್ಕಾಗಲ್ಲ ತುಂಬ ಇಂಪಾರ್ಟೆಂಟ್ ಇರೋ ಫಂಕ್ಷನ್ಗಷ್ಟೇ ಹೋಗ್ತಾ ಇರ್ತೀವಿ ಕೆಲವೊಂದು ಸಾರಿ ಮಕ್ಕಳು ಸ್ಕೂಲ್ ಇರುತ್ತೆ ಸ್ಕೂಲನ್ನ ಮಿಸ್ ಮಾಡಿ ನಮಗೆ ಹೋಗೋಕ್ಕಾಗ್ತಾ ಇರೋಲ್ಲ ಇಂಪಾರ್ಟೆಂಟ್ ನಾವು ಹೋಗ್ತಾ ಇರುವಾಗ ಅನಿಸುತ್ತೆ ಅಯ್ಯೋ ನಾವು ಅಲ್ಲೇ ಇದ್ದಿದ್ದರೆ ಹೋಗ್ತಾ ಇದ್ವಲ್ಲ ಸ್ವಲ್ಪ ದೂರ ಇದ್ದೀವಲ್ಲ ಅಂತ ಆ ಟೈಮಲ್ಲೂ ಅನಿಸುತ್ತೆ ಹಾಗೆ ಊರ ಕಡೆ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗಲೂ ಕೂಡ ಕೆಲವೊಂದು ಸಾರಿ ನಮಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಸ್ಕೂಲು ಹಸ್ಬೆಂಡ್ ಆಫೀಸು ಓಕೆ ಆಗಲ್ಲ ಅವಾಗೆಲ್ಲ ತುಂಬ ಬೇಜಾರು ಅನಿಸ್ತಾ ಇರುತ್ತೆ ಎಲ್ಲರೂ ಅಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ ಅಂತ ಖಂಡಿತ ಅನಿಸುತ್ತೆ ಆದರೆ ನಾನು ಊರಿಗೆ ಹೋದಾಗ ನನ್ನ ರಿಲೇಟಿವ್ಗೆ ಅಥವಾ ಅಮ್ಮಂಗೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ ನಾನು ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಆವಾಗ ಅವ್ರು ಹೇಳ್ತಾ ಇರ್ತಾರೆ ಇಲ್ಲ ದೂರ ಇರೋದೇ ಒಳ್ಳೆಯದು ಯಾಕಂದರೆ ನೀನು ಯಾವಾಗಲೋ ಬರ್ತೀಯ ಪ್ರೀತಿ ಇರುತ್ತೆ ನಿನ್ನ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ ಒಂಥರ ಒಳ್ಳೆ ಪ್ರೀತಿ ಇರುತ್ತೆ ಅಂತ ನೀನೇನಾದರೂ ಇಲ್ಲೇ ಇದ್ರೆ ಏನಾಗ್ಬಿಡುತ್ತೆ ಅವಳು ಹಂಗೆ ಮಾಡಿದ್ಲು ಇವಳು ಹಿಂಗೆ ಮಾಡಿದ್ಲು ಹಂಗೆ ಅಂದ್ಲು ಇದೊಂಥರ ಏನೇನೋ ಬರ್ತಾ ಇರುತ್ತೆ ಯಾಕೆ ಬೇಕಿದೆಯಲ್ಲ ನೀನು ಆರಾಮಿದೆಯಾ ಅಂತ ಅವ್ರು ಹೇಳ್ತಾರೆ ನಾನು ದೂರ ಇದ್ದೀನಿ ನನಗೊಂಥರ ಈ ಥರ ಫೀಲಿಂಗ್ ಬರುತ್ತೆ ಅಲ್ಲಿ ಅವರು ಏನು ಮಾಡ್ತಾರೆ ಈ ಥರ ಯೋಚನೆ ಮಾಡ್ತಾರೆ ಸೊ ಈ ಥರ ಡಿಫ್ರೆನ್ಸ್ ಇರುತ್ತೆ ಒಳ್ಳೆ ಕೇಳಿದಿರ ಕೇಳಿದಾರೆ ಉಷಾವರೆ ಕ್ಲಿಸಿದ ಮಟ್ಟಿಗೆ ಎಲ್ಲ ನ ಬಿಟ್ಟು ದೂರ ಇರ್ತೀರಾ ಅಂಥವ್ರಿಗೆ ಈ ಫೀಲಿಂಗ್ ಬಂದು ಹೋಗೇ ಹೋಗಿರುತ್ತೆ ಅಂತ ನನಗನ್ನಿಸುತ್ತೆ ನೆಕ್ಸ್ಟ್ ಸೇಮ್ ಕ್ವಶನ್ನು ಇನ್ನೊಬ್ಬರು ಚಿದ್ರಿ ಪ್ರಿಸಿಲ್ಲ ಚಿದ್ರಿ ನನಗೆ ಹೆಸರು ಗೊತ್ತಾಗಿಲ್ಲ ಅವರು ಕೂಡ ನಾವು ಕೂಡ ಇಲ್ಲಿ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಜನ ಎಲ್ಲ ಬೀದರ್ನಲ್ಲಿ ಇರೋದು ಏನು ಮಾಡಬೇಕು ಅಂತ ತಿಳಿಸಿ ಅಂತ ಇವರು ಕೂಡ ಕೇಳಿದ್ದಾರೆ ನನಗೇನೋ ಹಸ್ಬೆಂಡ್ ಜಾಬ್ ಮಾಡ್ತಾ ಇದ್ದರೆ ಮತ್ತು ಮಕ್ಕಳ ಎಜುಕೇಷನ್ ಎಲ್ಲ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟು ಮುಗಿದ ಮುಗಿದ್ಮೇಲೆ ಬೇಕಾದರೆ ನೀವು ಆ ಕಡೆ ಆದರೂ ಆಗ್ಬೋದು ಇಲ್ಲಾದರೂ ಬೆಳಗಾವಿಯಲ್ಲಾದರೂ ಆಗ್ಬೋದು ಅನ್ನೋದು ನನ್ನ ಒಪಿನಿಯನ್ನು ನಾನು ಮೆಹಂದಿ ಪೌಟ್ ಜೊತೆ ಏನೇನು ಆ್ಯಡ್ ಮಾಡಿದ್ದೀನಿ ಹಾಗೆ ಹೇಗೆ ಅಪ್ಲೈ ಮಾಡ್ಕೊತೀನಿ ಅಂತ ಶೇರ್ ಮಾಡ್ಕೊತೀನಿ ಹಾಯ್ ಫ್ರೆಂಡ್ಸ್ ನಾನು ನೆನ್ನೆ ನೈಟೆ ಮೆಹಂದಿ ಪೌಡ್ರ್ ನೆನೆಸಿಟ್ಟಿದ್ದೆ ಇದು ನಾನು ಯೂಸ್ ಮಾಡ್ತಾ ಇರೋದು ನುಪ್ಪೂರ್ ಮೆಹಂದಿ ಪೌಡರು ಇದಕ್ಕೆ ನಾನು ಮಲಗಬೇಕಾದ್ರೆ ಮೊಸರು ನಿಂಬೆ ರಸ ಮತ್ತು ಹುಣಸೆಹಣ್ಣಿನ ರಸ ಮತ್ತು ಟೀ ಡಿಕಾಕ್ಷನ್ನು ಇಷ್ಟನ್ನು ಹಾಕಿ ನಾನು ಕಲಸಿಟ್ಟಿದ್ದೆ ನೀವು ಬೇಕಾದರೆ ಮೊಟ್ಟೆನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡಿಲ್ಲ ಮತ್ತು ಬೆಳಗ್ಗೆ ನೀವು ಇದು ಏನಾದರೂ ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ಗಟ್ಟಿ ಅನಿಸಿದರೆ ಸ್ವಲ್ಪ ಟೀ ಡಿಕಾಕ್ಷನ್ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬನ್ನಿ ಈಗ ನಾನು ಯಾವ ಥರ ಅಪ್ಲೈ ಮಾಡ್ಕೊಳ್ತೀನಿ ತಲೆಗೆ ಅಂತ ತೋರಿಸ್ಕೊಡ್ತೀನಿ ಮತ್ತು ನಾನು ಯಾವಾಗಲೂ ನೋಡಿ ಇದೊಂದು ಬೌಲ್ ಇಟ್ಟಿರ್ತೀನಿ ಸಪ್ರೇಟಾಗಿ ಇದರಲ್ಲೇ ನಾನು ಕಲಿಸೋದು ಫಸ್ಟು ಕೂದಲನ್ನ ಚೆನ್ನಾಗಿ ಬಾಚ್ಕೋಬೇಕು ಗಂಟು ಗಂಟಿದ್ರೆ ನಾವು ಮೆಹೆಂದಿ ಅಪ್ಲೈ ಮಾಡ್ಕೋಬೇಕಾದ್ರೆ ಅಷ್ಟು ನೀಟಾಗಿ ಮೆಹೆಂದಿ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ ನೋಡಿ ಈ ಥರ ನೀಟಾಗಿ ಬಾಚ್ಕೋಬೇಕು ನಾನು ಯಾವಾಗಲೂ ತಲೆಗೆ ಮೆಹೆಂದಿ ಹಚ್ಕೋಬೇಕಾದ್ರೆ ಕೈಗೆ ಗ್ಲೌಸ್ ಹಾಕ್ಕೊಂಡಿರ್ತೀನಿ ಯಾಕಂದರೆ ಮೆಹಂದಿ ಹೋಗಿ ಕೈ ಉಗುರಲೆಲ್ಲ ಸೇರ್ಕೊಂಡ್ಬಿಡುತ್ತೆ ಮತ್ತು ಕೈಯೆಲ್ಲ ರೆಡ್ ರೆಡ್ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಯಾವಾಗಲೂ ಈ ಥರ ಗ್ಲೌಸ್ ಹಾಕ್ಕೊಂಡೆ ತಲೆಗೆ ಮೆಹಂದಿ ಹಚ್ಕೊಳ್ಳೋದು ಆಮೇಲೆ ಗ್ಲೌಸ್ ಹಾಕೊಂಡ್ಮೇಲೆ ನಾನು ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿರ್ತೀನಿ ಯಾಕಂದರೆ ನಾನು ಮೆಹಂದಿ ಹಚ್ಕೋಬೇಕಾದ್ರೆ ಅದು ಗ್ಲೌಸ್ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ ಹಾಗಾಗಿ ಎರಡು ಸೈಡ್ ನಾನೊಂದೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿರ್ತೀನಿ ಈಗ ಸ್ವಲ್ಪ ಸ್ವಲ್ಪನೇ ಕೂದಲೇನ ತೊಗೊಂಡು ಈ ಥರ ಚೆನ್ನಾಗಿ ಮೆಹಂದಿ ಹಚ್ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆ ನೋಡಿ ರೂಟಿಂದ ಹಿಡಿದು ತುದಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ನಾನು ಸುತ್ತಲೂ ಅಪ್ಲೈ ಇದ್ದೀನಿ ನೋಡಿ ಈ ಥರ ಸರ್ಕಲ್ ಮಾಡಬೇಕು ಮೆಹಂದಿ ಹಚ್ಕೊಂಡ ಮೇಲೆ ನಾನು ಈ ಥರ ಮಧ್ಯದಲ್ಲಿ ಸರ್ಕಲ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತೊಗೊಂಡು ನೋಡಿ ಚೆನ್ನಾಗಿ ಕೂದಲು ತುದಿವರೆಗೂ ಮೆಹಂದಿನ ಹಚ್ಕೊಂಡು ಫಸ್ಟು ಎಲ್ಲಿ ನಾನು ಒಂದು ಸರ್ಕಲ್ ಮಾಡಿದ್ನಲ್ಲ ಕೂದಲನ್ನ ತಿರುಗಿಸಿ ರೌಂಡಾಗಿ ಒಂದು ತುರುಬು ಮಾಡಿದ್ನಲ್ಲ ಅಲ್ಲಿ ಅದರಲ್ಲೇ ನಾವು ಮತ್ತೆ ತಿರುಗಿಸ್ಕೊಂಡು ಹೋಗಬೇಕು ಅದ್ರ ಮೇಲ್ಗಡೆಯೇ ನೋಡಿ ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಕೂದಲಿಗೆಲ್ಲ ತಲೆಗೆ ನಾವು ಮೆಹಂದಿ ಹಾಕೊಳ್ಳೋದ್ರಿಂದ ಕೂದಲು ಬರೀ ಶೈನಿಂಗು ಸಿಲ್ಕಿ ಆಗುತ್ತೆ ಅಂತ ಅಲ್ಲ ಅದ್ರ ಜೊತೆಗೆ ನಮ್ಮ ತಲೆಯಲ್ಲಿರೋ ಹೊಟ್ಟು ಅದ್ರ ಜೊತೆಗೆ ಕೆಲವೊಬ್ಬರು ತಲೆಯಲ್ಲಿ ತುರಿಕೆ ಬಂದಂಗೆ ಆಗ್ತಾ ಇರುತ್ತೆ ಆ ಪ್ರಾಬ್ಲಮ್ಸ್ ಕೂಡ ನಮಗೆ ಸೊಲ್ಯೂಷನ್ ಸಿಗುತ್ತೆ ಹಾಗಾಗಿ ನಾವು ಸ್ಕ್ಯಾಲ್ಪೂ ಕೂಡ ಚೆನ್ನಾಗಿ ಮೆಹಂದಿನ ಅಪ್ಲೈ ಮಾಡ್ಕೋಬೇಕು ನಾವು ತಲೆಗೆ ಮೆಹಂದಿ ಹಾಕೋಬೇಕಾದ್ರೆ ಆದಷ್ಟು ಹಳೆ ಬಟ್ಟೆನೇ ಹಾಕ್ಕೋಬೇಕು ಇಲ್ಲಾಂದರೆ ನೋಡಿ ಮೆಹಂದಿ ಹಾಕ್ಕೋಬೇಕಾದ್ರೆ ಅಲ್ಲಿ ಇಲ್ಲಿ ಬೀಳ್ತಾ ಇರುತ್ತೆ ಬಟ್ಟೆ ಮೇಲೆ ಮತ್ತು ಕಲೆ ಆದರೆ ಬೇಗನೂ ಹೋಗೋದಿಲ್ಲ ಹಾಗಾಗಿ ಒಂದು ಹಳೆ ಬಟ್ಟೆನೇ ಇಟ್ಕೊಂಡಿರಬೇಕು ನಾನು ನೋಡಿ ಈಗ ಒಂದು ಟಿ ಶರ್ಟ್ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾವಾಗಲಾದರೂ ಮೆಹಂದಿ ಹಚ್ಕೋಬೇಕು ಅಂದರೆ ನಾನು ಇದನ್ನೇ ನಾನು ಹಾಕ್ಕೊಳ್ಳೋದು ಹೆಚ್ಚಾಗಿ ನಮ್ಮ ಕೂದಲಿಗೆ ಹೆಣ್ಣ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ ಜೊತೆಗೆ ಹೇರ್ ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ನಮ್ಮ ಕೂದಲಲ್ಲಿ ಏನಾದರೂ ಸ್ಪ್ಲಿಟ್ಸ್ ಏನಾದರೂ ಇದ್ದರೆ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಜೊತೆಗೆ ಡ್ರೈ ಹೇರ್ಸ್ನವ್ರಿಗಂತೂ ಹೆನ್ನ ಪ್ಯಾಕ್ ತುಂಬಾ ಒಳ್ಳೆಯದು ನಮ್ಮ ಹೇರ್ಸ್ ಕೂಡ ತುಂಬ ಹೆಲ್ದಿಯಾಗುತ್ತೆ ಜೊತೆಗೆ ಸ್ಕ್ಯಾಲ್ಪ್ ತುಂಬ ಕ್ಲೀನ್ ಆಗುತ್ತೆ ಯಾಕಂದರೆ ನಾವು ಸ್ಕ್ಯಾಲ್ಪಿಂದ ನಾವು ಹೆಣ್ಣನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ಕೂಡ ತುಂಬ ಕ್ಲೀನ್ ಆಗುತ್ತೆ ಮತ್ತು ನಮ್ಮ ಹೇರ್ ಡ್ಯಾಮೇಜ್ ಕೂಡ ಬರ್ತಾ ಬರ್ತಾ ಕಂಟ್ರೋಲಿಗೆ ಬರುತ್ತೆ ಹೆನ್ನಾ ಪ್ಯಾಕ್ ಮೇಲೆ ಟೂ ಟು ತ್ರೀ ಅವರ್ಸ್ ನಾನು ಹಾಗೆ ಬಿಟ್ಟಿರ್ತೀನಿ ಹಾಗೆ ನಾವು ತಲೆ ಸ್ನಾನ ಮಾಡುವಾಗ ಯಾವುದೇ ಕಾರಣಕ್ಕೂ ಶ್ಯಾಂಪು ಹಾಕ್ಕೊಳ್ಳೇಬಾರ್ದು ಯಾಕಂದರೆ ಶ್ಯಾಂಪು ಹಾಕ್ಕೊಂಡಾಗ ಕಲರ್ ಎಲ್ಲ ಶಾಂಪೂ ಜೊತೆಯೇ ಹೋಗಿಬಿಡುತ್ತೆ ಯಾವುದೇ ಬೆನಿಫಿಟ್ಸ್ ಸಿಗೋಲ್ಲ ಹೆನ್ನಾ ಪ್ಯಾಕ್ದು ಸೊ ನೈಟ್ ಮಲಗಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ನಾವು ಮಲ್ಕೊಂಡು ಮಾರನೇ ದಿವಸ ಬೆಳಿಗ್ಗೆ ನಾವು ತಲೆಗೆ ಶಾಂಪೂ ಹಾಕಿ ತೊಳೆಯೋದ್ರಿಂದ ಹೇರ್ಸ್ಗೆ ಒಳ್ಳೆ ಎಫೆಕ್ಟ್ ಸಿಗುತ್ತೆ ಹೆನ್ನ ಪ್ಯಾಕಿಂದ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಹೆಣ್ಣಾನ ತಲೆಗೆ ಅಪ್ಲೈ ಮಾಡಿಕೊಂಡೆ ಜೊತೆಗೆ ಏನೇನು ಆ್ಯಡ್ ಮಾಡಿದ್ದೆ ಅಂತ ನಾನು ಸಿಂಪಲ್ಲಾಗಿ ಜಾಸ್ತಿ ಜಾಸ್ತಿಯೂ ಆ್ಯಡ್ ಮಾಡಿಲ್ಲ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಹೆಣ್ಣು ಪ್ಯಾಕನ್ನ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ ಯು